अम्मा देवी दुर्गम्मा। ಮಧು ಮಕ್ಕಳು ಅನಾಥ ಮಕ್ಕಳು ಒಂದು ತಿಳಿತಾ ಇಲ್ಲ ಕಣೆ, ನಿಮ್ಗೆ ಮದುವೆ ಆಯ್ತು ಅನ್ನೋದಷ್ಟೇ ಸಮಾಧಾನ? ಅಬ್ಬು ಪಾಲನೂ ಇಲ್ಲ. ಗಂಡಿನ ಕಡೆ ಪ್ರತಿನಿಧಿಯಾಗಿ ಅವನಾದ್ರೂ ಇರಬೇಕಾಗಿತ್ತು. ಈ ಕೇಶವನಾಥರಂತೂ ಮೊದಲೇ ಪತ್ತೇನೆ ಇಲ್ಲ. ಹೆಣ್ಣಿನ ಮನೆಯವರಾಗಿ ನಾವು ಗಂಡಿನ ಮನೆಯಲ್ಲಿ ಹೆಣ್ಣನ್ನ ಮನೆ ತುಂಬಿಸ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ. ಹೇ ಕತೆ ಎಲ್ಲ ನಮ್ಮ ಹಣೆ ಬರಕ. ನೆಮ್ಮದಿನೇ ಇಲ್ಲ ಕಣೆ ದೇವಿ. ಸುಮ್ಮನೆ ಇರಲ್ಲ ನಿಮ್ಮಪ್ಪ ಕೇಶವನಾಥ್. ಮನೆ ಆಸ್ತಿ ಜಮೀನು ಎಲ್ಲ ಇದೆ, ಇನ್ನೂ ಏನ್ ಬೇಕಂತೆ? ಏನೋ ಸುಮ್ಕೊಂಡು ಸುತ್ತಾ ಇರ್ತಾನೆ. ತಾಯ ತಗಿ, ಈಗ ನೋಡು ಹೊಸೇನ್ ಮನೆ ತುಂಬಿಸ್ಕೋಬೇಕು, ಅವನೇ ಇಲ್ಲ. ಅದೀತಿ ಕಣಯ್ಯ, ಭಯ ಆಗತ್ತೆ ಒಂದೊಂದ್ ಸಾರ್ತಿ ನಮ್ ಮಗಳನ್ನ ನಿಮ್ ಮನೆಯವ್ರು ಹೇಗ್ ನೋಡ್ಕೋತಿರೋ ಅಂತ. ರೇಗ್ ಬೇಡಿಯಪ್ಪ, ಹೋದ್ ಕೆಲ್ಸ ಮುಗ್ತಿರಲ್ಲ, ಅದಕ್ಕೆ ಕೇಶವ ಮಾವ ಬರಕ್ ತಡ ಆಗಿರತ್ತ ಅಷ್ಟೇ. ರೇಗ್ ಹೋದಲ್ಲ ಕಣೆ, ಸಂಕಟ ಸಂಕಟ ಆಗತ್ತೆ. ಯಾರ್ಗ್ ಹೇಳ್ಕೊಳ್ಳೋದು ಹೇಳು? ಊರ್ದವ್ರೆಲ್ಲ ನೋಡಿ ನಗಲ್ವಾ? ಹೇಳಿ ಮೇಲೆ ಊರ್ ಜನ ಸಾವಿರ ಮಾತಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕಾಗತ್ತಾ? ದೇವಿ ಬಾಮ್ಮ, ಸೇರೋದು ಒಳಗಡೆ ಬಾ. ಬಲ್ಗಾಲಲ್ಲಿ ಸೇರ್ಬೋದಿ ದೇವಿ? ಒಂದ್ ನಿಮಿಷ. ಏ ಮೊದ್ಲು ದೇವಿ ಒಳಗಡೆ ಬರ್ಲಿ ಇರು. ಅಯ್ಯ ಸುಮ್ನೆ ಇರಿ ಬಾಬಾ, ಒಂದ್ ನಿಮಿಷ, ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿಲ್ವಾ? ದೇವಿ ನಿನ್ ಮದುವೆ ಸಾಂಗವಾಗಿ ನಡೆದ್ರೆ ಹೆರಳು ಕಟ್ತೀನಿ ಅಂತ ಹರಿಸ್ಕೊಂಡಿದ್ದೆ ಕಣೆ. ನಿನ್ ಮದುವೆ ಸಾಂಗವಾಗಿ ನಡೀತು, ಹೆರಳು ಕಟ್ಬಿಡ್ತೀನಿ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡೆ. ನನಗೀಗೀಗ ಅರ್ಥ ಆಗ್ತಿದೆ, ಅಮ್ಮನವರು
ನನ್ನ ತಮ್ಮಗಳನ್ನ ನನಗೆ ಯಾಕೆ ಕೊಡಲಿಲ್ಲ ಅಂತ ಅನಿಸುತ್ತೆ ಕಣೆ. ಕಳಕ ನಾನು ನಿಮಗ್ ಮಗಳೇ ಅಲ್ವಾ ಚಿಕ್ಕಮ್ಮ? ಹೌದು ಕಣೆ. ಬಾ ಬಲ್ಗಾಲಲ್ಲಿ ಸೇರೋದು ಒಳಗಡೆ ಬಾ. ಸುಚೇಂದ್ರ ದೇವಿ ಪಕ್ಕಕ್ಕೆ ಬಾ. ಕೆಟ್ಟ ದೃಷ್ಟಿನೂ ನಿಮ್ಮಿಬ್ಬರ ಮೇಲೆ ಬೀಳದೇ ಇರಲಿ. ಚೆನ್ನಾಗಿ ಬಾಳಿ ದೇವಿ. ಅಮ್ಮನವ್ರಿಗೆ ದೀಪ ಹಚ್ಚಿ ಹೋಗು. ಕಟೀಲ್ಗೆ ಹೋಗಿ ಬಂದ್ಬಿಡ್ಲ ಅಪ್ಪಾಜಿ, ಸ್ವಲ್ಪ ಸಿಕ್ಕಿದ್ರು ಸಿಗಬಹುದು. ಪ್ರಯೋಜನ ಇಲ್ಲಯ್ಯ, ಹೋಗಿರೋನ್ಗೆ ಗೊತ್ತು ಎಲ್ಲಿದ್ದೀನಿ. ಮಗನಿಗೆ ಇಂಥ ಕೆಲಸ ಇದೆ, ಇಂಥ ಕಡೆ ಹೋಗ್ತೀನಿ ಅಂತ ಹೇಳಿದೆ ಇದ್ದವನು ಊರ್ನವ್ರಿಗೆ ಹೇಳಿರ್ತಾನ? ಬರ್ತಾರೋ ಬರೋದೇ ಇಲ್ವೋ ಕೇಶವನಾದ್ರು, ಏನು ಕೆಟ್ಟದಾಗಿಲ್ಲದೆ ಇದ್ರೆ ಅಷ್ಟು ಸಾಕು. ಏನಾದರೂ ಕೆಟ್ಟದಾಗಿದ್ರೆ ನಮ್ಮ ದೇವಿ ಮೇಲೆ ಅಪವಾದ ಬರುತ್ತೆ. ಯಾಕೆಲ್ಲರೂ ತಾಳ್ಮೆ ಕಳ್ಕೊಂಡು ಮಾತಾಡ್ತಿದ್ದೀರಿ? ಯಾಕೆ ಕೆಟ್ಟ ಯೋಚನೆ ಮಾಡ್ತಿದ್ದೀರಿ? ಹಾಗೆ ಕೆಟ್ಟ ಯೋಚನೆ ಮಾಡಿದ್ರೆ ಮನಸ್ಸಿಗೆ ಭಯ ಜಾಸ್ತಿ ಆಗುತ್ತೆ. ನಾವು ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದೀವಿ ಅಂತ ಯಾಕೆ ತಿಳ್ಕೊಳ್ತೀಯ ದೇವಿ? ಮದುವೆ ಅಂತ ನಾವೆಲ್ಲ ಸಂತೋಷದಲ್ಲಿದ್ದೀವಿ. ಬೆಳಗ್ಗೆ 4 ಗಂಟೆಯಲ್ಲಿ ಛತ್ರ ಬಿಟ್ಟು ಹೋದವರು ಇನ್ನೂ ಬಂದಿಲ್ಲ. ಅವ್ರಿಗಿದ್ದಿದ್ದು ಒಂದೇ ಆಸೆ ಕಣೆ, ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ಈಗ ಹೇಳ್ತೀನಿ ಅಂತ ಯಾರು ತಪ್ಪು ತಿಳ್ಕೋಬೇಡಿ. ಕೇಶವನಾಥನ್ಗೆ ಅವಂದೇ ಅವಂದಾಗಿದೆ. ಮದುವೆಗೆ ಬರಲಿಲ್ಲ, ಕ್ಷಮಸಣ. ಆದ್ರೆ ದೇವಿ ಮನೆ ಸೊಸೆ ಆದ್ರು, ಮನೆ ತುಂಬಿಸ್ಕೋಬೇಕಲ್ವ? ಈಗಲಾದ್ರೂ ಬರ್ಬೇಕಲ್ವ? ಅಯ್ಯ ತೆಗಿ, ಸುಮ್ಮನೆ ಅಪ್ಪಾಜಿನ ಬೈಬೇಡಿ ಮಾವ. ಅಪ್ಪಾಜಿ ಮನಸ್ಸಲ್ಲಿ ಕೆಟ್ಟದ್ದೇನೂ ಇಲ್ಲ. ಕೆಟ್ಟದ್ದು ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ದೇವಿ ಮದುವೆ ಆಗ್ತಾನೆ ಇರಲಿ. ಅನ್ನಿಸ್ತಿದೆ ಅಪ್ಪಾಜಿ ಯಾವುದೋ ತೊಂದರೆನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವ್ರಿಗೇನೋ ಆಗಿದೆ. ಬರೋ ಹಾಗಿದ್ರೆ ಬಂದಿರೋರು ಕೇಶವನಾಥರು. ಇವತ್ತೊಂದು ರಾತ್ರಿ ಕಳೀಲಿ, ನಾಳೆ ಪೊಲೀಸ್ ಪುಟ್ಟರಾಜುಗೆ ಕಂಪ್ಲೇಂಟ್ ಕೊಡೋಣ, ಹುಡುಕೊಡಿ ಅಂತ. ಏನೂ ಆಗಿರಲ್ಲ ಸುಚೇಂದ್ರ ಅವ್ರಿಗೆ. ಸುಚೇಂದ್ರ ನೀನಿಗೆ ಧೈರ್ಯ ವಹಿಸಿರ್ಬೇಕು. ನೀನ್ ಹೀಗೆ ಧೈರ್ಯಗೆಟ್ರೆ ನಮ್ ದೇವಿ ಗತಿಯೇನು? ತಪ್ಪು ನಿರ್ಧಾರಗಳನ್ನೆಲ್ಲ ತಗೊಳ್ಳೋದಿಲ್ಲ ಕೇಶವನಾಥರು. ನಿನ್ ಬಗ್ಗೆ ಯೋಚನೆ ಮಾಡದೇ ಇರ್ತಾರೇನು? ಬರ್ತಾರೆ ಬಿಡು. ನಿನ್ ಮನಸ್ಥಿತಿ ಅರ್ಥ ಆಗತ್ತೆ ಸುಚೇಂದ್ರ. ಹೇಳದ್ನಲ್ಲ ಅಮ್ಮನವರಿದ್ದಾರೆ ಸಮಾಧಾನವಾಗಿರು ಅಂತ. ಎಂತೆಂತ ಅಡ್ಡಿ ಆತಂಕಗಳನ್ನ ಎದುರಿಸಿ ಪರಿಹಾರ ಸಿಕ್ಕಿಲ್ಲ ನಮ್ಗೆ. ಏನೋ ಗೊತ್ತಿಲ್ಲ, ನನ್ಗೇನು ಬೇಡ ಅನ್ನಿಸ್ತಿದೆ, ಒಬ್ಬನೇ ಕೂರ್ಬೇಕು ಅನ್ನಿಸ್ತಿದೆ. ನನ್ನ ಅಪ್ಪಾಜಿ ನೋಡ್ಬೇಕು. Thank you.
ಬನ್ನಿ ಮಾವ ಒಳಗೆ. ಸುಚೇಂದ್ರನ್ಗೆ ನಿಮ್ದೇ ಆತಂಕ ಆಗಿತ್ತು. ಬನ್ನಿ ಒಳಗೆ. ಮಾವ ಸುಮ್ಮನಾಗ್ಬಿಟ್ರಿ. ಎಲ್ಲಿಗೆ ಹೋಗಿದ್ರಿ ಮಾವ? ನನ್ ಮದ್ವೆಗೂ ಬರ್ಲಿಲ್ಲ, ನನ್ ಆಶೀರ್ವಾದನೂ ಮಾಡ್ಲಿಲ್ಲ. ಮನೆಗ್ ಬಂದ್ ನೋಡಿದ್ರೆ ಮನೇಲೂ ಇರ್ಲಿಲ್ಲ ನೀವು. ಮುಂದಕ್ಕೆ ಹೇಗೆ ಅಂತ ನನಗೆ ಆತಂಕ ಆಗಿತ್ತು. ಮಾವನ್ ಬಗ್ಗೆ, ಮಾವನ್ನ ನೋಡ್ಕೊಳ್ಳೋದ್ರ ಬಗ್ಗೆ ನನಗೆ ಕನ್ಸಿರಲ್ವಾ ಮಾವ? ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿಗೆ ಹೋದ್ರಿ ನೀವು? ಯಾಕೆ ಮಾವ ಹೀಗೆ ಮಾಡ್ತಿದ್ದೀರಿ? ಕ್ಷಮಿಸ್ಬಿಡು ದೇವಿ ನನ್ನನ್ನ. ಇನ್ನು ಮುಂದೆ ನನ್ನಿಂದ ಯಾರಿಗೂ ಬೇಸರ ಆಗಲ್ಲ. ನಾನು ಮದುವೆ ಮಂಟಪದಲ್ಲೇ ಇದ್ದಿದ್ರಾಗಿರೋದು, ಆದರೆ ರೂಢಿಸ್ಕೊಂಡ ಮನಸ್ಥಿತಿ ಸುಮ್ಮನೆ ಇರೋಕ್ಕೆ ಬಿಡಲಿಲ್ಲ. ತಾತ ಅದು ಯಾಕಾದ್ರೂ ಹುಟ್ಟಿದ್ರು, ಅವರ ಮನಸ್ಸಿನಲ್ಲಿ ಯಾಕಾದ್ರೂ ಆಸೆ ಹುಟ್ಟಿತು, ನಾನು ಯಾಕಾದ್ರೂ ಅವರ ದಾರಿ ಹಿಡಿದ್ನು, ಒಂದೂ ಗೊತ್ತಿಲ್ಲ. ಕಟೀಲು ನನ್ನನ್ನು ಮುಕ್ತನನ್ನಾಗಿ ಮಾಡಿಬಿಡ್ತು. ಅಂದ್ರೆ ಮಾವ? ಶಿವ ಪಾರ್ವತಿ ಅಲ್ಲ, ಇಲ್ಲೇ ಇದಾರೋ ಅಥವಾ ಕೇಶವನಾಥರನ್ನ ಹುಡ್ಕೊಡಿ ಅಂತ ಪೊಲೀಸ್ ಪುಟ್ರಾಜ್ ಹತ್ರ ಹೋಗಿದ್ದಾರೆ. ನೀವು ಬರ್ತಾ ಇರೋದು ಎಲ್ರಿಗೂ ಆತಂಕ ಆಗಿತ್ತು ಮಾವ. ಅಜಯ್, ಎಲ್ಲೋಗಿದ್ರೆ ಅಜಯ್ ಬನ್ನಿ ಒಳಗೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತೀನಿ. ಮಗನ ಮದುವೆಗಿರ್ಲಿಲ್ಲ, ಸೊಸೆನ ಮನೆ ತುಂಬಿಸ್ಕೊಂಡಿದ್ದ, ಅಂದೇ ನನಗೆ ಮುಖ್ಯ ಆಗುತ್ತೆ ಅಂದಿದ್ದೀನಿ. ಯಾವ ಬೇಸರನು ಇಲ್ಲದೆ ಒಳಗೆ ಬನ್ನಿ ಅಪ್ಪಾಜಿ. ಬರಬೇಕು ಬೇಡುವ ಅನ್ನಿಸ್ತಿದೆ. ಮಾತಾಡ್ತಿದ್ದೀರಿ? ನೀವಿಲ್ಲ ಅಂತ ತುಂಬಾ ಬೇಜಾರಾಗಿತ್ತು, ಬಂದಿದ್ದೀರಿ ಸಂತೋಷವಾಗಿದೆ. ಮನೆಯೊಳಗ್ ಬರ್ಬೇಕಂತ ಕೇಳ್ತಿದ್ದೀರಲ್ಲ, ಬೇಜಾರಾಗತ್ತೆ, ಬನ್ನಿ ಮಾವ ಒಳಗೆ. ಎಲ್ಲರನ್ನು ಕಂಡು ಮಾತಾಡಬೇಕು. ಸದಾಶಿವ, ಪಾರ್ವತಿ, ಮಂಗಳ, ಎಲ್ಲರನ್ನು ಕರೆಸ್ತೀಯ? ಕ್ಷಮಿಸ್ಬಿಡಿ. ಮದುವೆ ಮಂಟಪದಲ್ಲಿ ನಾನು ಇರ್ಬೇಕಾಗಿತ್ತು. ಅಯ್ಯ ತಗಿ, ಇದ್ದಿದ್ರೆ ಕ್ಷಮೆ ಕೇಳೋ ಮಾತು ಯಾಕೆ ಬರ್ತಿತ್ತು? ಈಗ ತಲೆ ತಗ್ಸೋ ಪ್ರಸಂಗ ಯಾಕೆ ಬರ್ತಿತ್ತು? ಇಲ್ಲದೆ ಇದ್ದಿದ್ದು ಒಂದು ರೀತಿಯಲ್ಲಿ ಒಳ್ಳೇದೇ ಆಗಿದೆ ಸದಾಶಿವ. ಜೀವನ ದರ್ಶನ ಆಗಿದೆ. ಕ್ಷಮಿಸ್ಬಿಡೋದೇವಿ ನನ್ನನ್ನ. ಎಷ್ಟೋ ಸಾರ್ತಿ ನಿನ್ನ ಕೊಲ್ಲೋಕೆ ಪ್ರಯತ್ನ ಪಟ್ಟಿದ್ದೀನಿ. ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ಮದುವೆಯನ್ನು ನಿಲ್ಲಿಸಿದ್ದೀನಿ. ಅದೆಲ್ಲದಕ್ಕೂ ಕಾರಣ ಒಂದು, ಬಂದು ಬರಗಳಿರೋ ಶಂಖ ನನ್ನ ಪಾಲಾಗಲಿ, ಎಲ್ಲವೂ ನನ್ನ ಅಧೀನದಲ್ಲಿರಲಿ. ಆದರೆ ನಾನು ತಾಯಿಯ ಅಧೀನ ಅಂತ ಗೊತ್ತಾಗೋಕ್ಕೆ ಇಷ್ಟು ಸಮಯ ಬೇಕು. ಅಮ್ಮನವರ ಮದುವೆ ಮಂಟಪದಲ್ಲಿ ಹಾಜರಾಗಿದ್ದಾಗ ನಾನು ಶಂಕ ಎತ್ತಾಗಿದ್ದೆ. ಏನು ಬರಬೇಡಿ, ಶಂಕ ಊದಬೇಕು. ಆಕಾಶಕ್ಕೆ ಹಾರಿದ ಶಂಕ ಮತ್ತೆ ವಾಪಸ್ ಬರಲೇ ಇಲ್ಲ. ಆಗ ಆವರಿಸಿದ್ದು ಶೂನ್ಯ, ಬೆಳಕಲ್ಲೂ ಕತ್ಲನ್ನು ನೋಡಿದ ಅನುಭವ. ಜೀವನಕ್ಕೆ ಯೋಗ್ಯತೆ ಬೇಕು. ಶಂಖ ವರ ಯಾವುದು ಅಲ್ಲ ಅಂತ ಗೊತ್ತಾಯ್ತು. ತಾಯಿ ಕಣ್ಣು ತೆರೆಸಿದಾಳೆ, ಅವಳನ್ನ ನಂಬಿ ನಮ್ ಜೊತೆ ಸಂತೋಷವಾಗಿರಿ ಮಾವ. ಚ
ರಾಜೇಂದ್ರನಿಗೆ ಬೇಕಾದ್ದು ನಿನ್ನಂತ ಪ್ರಾಮಾಣಿಕ ತಂದೆ, ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲದೆ ಪ್ರೀತಿಸೋ ತಂದೆ. ಇನ್ನು ಮುಂದೆ ನಿನ್ನ ಹಾಗೆ ಇರೋಕೆ ಪ್ರಯತ್ನ ಪಡ್ತೀನಿ. ಏನು ಹೇಳಬೇಡಿ ಕೇಶವ ಮಾತ್ರ, ನನಗೆಲ್ಲ ಅರ್ಥ ಆಗಿದೆ. ಹೆರಳು ಕಟ್ಬಿಟ್ಟಿದ್ದೀನಿ, ನಿನ್ನ ಮೇಲೆ ಯಾವುದೇ ಕೃತ್ರಿಮಗಳಿಲ್ಲದೆ ಬದುಕ್ತೀನಿ. ಏನಪ್ಪಾಜಿ ಇದೆಲ್ಲ, ನಮ್ಮ ಮದುವೆನಲ್ಲಿ ನೀವು ಇರಲಿಲ್ಲ, ನಿಮ್ಮ ಆಶೀರ್ವಾದನೂ ನಮಗೆ ಸಿಗಲಿಲ್ಲ. ನೀವು ನಮಗೆ ಆಶೀರ್ವಾದ ಮಾಡಿ ಅಷ್ಟು ಸಾಕು ದೇವಿ. ನನ್ನ ಮಗನ ಜವಾಬ್ದಾರಿ ನಿಂತು ಒಂದು ಮಾತು ಕೇಳ್ತೀನಿ. ಮಗಳಾಗಿ ನನ್ನ ಜವಾಬ್ದಾರಿ ಹೊತ್ಕೋತೀಯ. ಎಲ್ಲರಲ್ಲೂ ಒಬ್ಬನಾಗಿ ಬದುಕೋ ಆಸೆ. ಅವೆಲ್ಲ ಇರ್ತೀವಯ್ಯ ನಿನ್ ಜೊತೆ ನೋಡು, ಹೊಸ ಬದುಕು ಶುರು ಆಗಿದೆ. ಮಗು ಎಲ್ಲ ಸರಿ ಹೋಯ್ತಲ್ಲ ನಗು ದೇವಿ. ಕೇಶವನಾಥ್ರ ಹತ್ರ ಅವ್ರ ಮನೆ ತಿಜೋರಿಕ್ಕೇನು ಇಸ್ಕೊಂಡ್ ಬಿಡೆ ಅಮ್ಮ. ದೇವಿ ದುರ್ಗಮ್ಮ ನಮ್ಮ, ಎಲ್ಲ ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವ ಶಕ್ತಿ ಎಲ್ಲವೂ ನೀನಮ್ಮ. ಆದಿಯು ನೀನಮ್ಮ, ಆದಿ ಅಂತ್ಯವೂ ನೀನಮ್ಮ. ಭೂಮಿ ಬಾನು ವಾಯು ಅಗ್ನಿ ಜಲವೂ ನೀನಮ್ಮ. ದೇ